ಬಾಸ್ಕೆಟ್ ರಸ್ತೆಯಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಎರಡು ತುಂಡಾಯಿತು. ತಪ್ಪಿದ ಸಾವು ನೋವು ಮತ್ತೆ ಟ್ರಾಫಿಕ್ ಪೊಲೀಸರ ವೈಫಲ್ಯ. ಕಬ್ಬು ತುಂಬಿ ಸಾಗಿಸುತ್ತಿದ್ದ ವಾಹನಗಳು ಬೆಳಗಾವಿಯ ಪ್ರಮುಖ ರಸ್ತೆಗಳಲ್ಲಿ ಉರುಳಿ ಬೀಳುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಒಂದು ತಿಂಗಳ ಹಿಂದೆ ಬೆಳಗಾವಿ ಹಿಂಡಲ್ಗಾ ರಸ್ತೆಯ ಗಣಪತಿ ದೇವಸ್ಥಾನದ ಬದಿಗೆ ಟ್ರಕ್ಕೊಂದು ಉರುಳಿ ಬಿದ್ದು ಇಬ್ಬರು ಬೈಕ್ ಸವಾರರು ಗಾಯಗೊಂಡು ಪರಾರಿಯಾಗಿದ್ದರು. ಇಂದು ಶನಿವಾರ ಸಂಜೆ ಹನುಮಾನ ನಗರದ ಸರ್ಕಲ್ನಿಂದ ಬಾಸ್ಕೈಟ್ ರಸ್ತೆಗೆ ಹೋಗುವ ಇಳಿಜಾರಿನ ಡಬಲ್ ರಸ್ತೆಯ ಮೂಲಕ ಹೋಗುತ್ತಿದ್ದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಬ್ಯಾಕ್ ಸೈಡ್ ರಸ್ತೆಯಲ್ಲಿ ಉರುಳಿ ಟ್ರೈಲರ್ ಹಾಗೂ ಮುಂಭಾಗ ಬೇರ್ಪಟ್ಟವು. ಈ ಘಟನೆ ನಡೆದಾಗ ರಸ್ತೆಯಲ್ಲಿ ಹತ್ತಾರು ವಾಹನಗಳು ಸಂಚರಿಸುತ್ತಿದ್ದವು. ಆದರೆ ಟ್ರ್ಯಾಕ್ಟರ್ ಉರುಳುತ್ತಿದ್ದಂತೆ ಅದನ್ನು ನೋಡಿದ ಜನರು ಗಾಬರಿಯಾಗಿ ದಿಕ್ಕಾಪಾಲಾಗಿ ಓಡಿ ಪರಾರಿಯಾದರು. ಟ್ರ್ಯಾಕ್ಟರ್ ರಸ್ತೆಯ ಬದಿಗೆ ಬಿದ್ದು ಅನೇಕ ವಾಹನಗಳು ಜನರು ಸ್ವಲ್ಪದರಲ್ಲಿಯೇ ಪಾರಾದರು. ಆಗಿದ್ದು ಇಷ್ಟು. ಹಿಂಡಲ್ಗಾ ಕಡೆಯಿಂದ ಬಂದ ಟ್ರ್ಯಾಕ್ಟರನ್ನು ಗಣಪತಿ ದೇವಸ್ಥಾನ ಅಥವಾ ಮಹಾತ್ಮ ಗಾಂಧಿ ಪ್ರತಿಮೆ ಇರುವ ವೃತ್ತದಿಂದ ಹಿಂದಕ್ಕೆ ಕಳಿಸಲಾಗಿದೆ. ಆಗ ಚಾಲಕ ದೇವಸ್ಥಾನದ ಹಿಂಬದಿಯ ಡಬಲ್ ರಸ್ತೆಯ ಮೂಲಕ ಹಾದು ಹನುಮಾನ ನಗರ ವೃತ್ತದ ಮೂಲಕ ಇಳಿಜಾರಿನ ಡಬಲ್ ರಸ್ತೆಯಲ್ಲಿ ಸಾಗುವಾಗ ಅಪಘಾತವಾಗಿದೆ. ಕಬ್ಬು ತುಂಬಿದ ಲಾರಿ ಅಥವಾ ಟ್ರ್ಯಾಕ್ಟರ್ಗಳನ್ನು ಹಿಂಡಲ್ಗಾದಿಂದಲೇ ಬ್ಯಾಕ್ ಸೈಡ್ ರಸ್ತೆಯತ್ತ ತಿರುಗಿದ್ದರೆ ಇಂತಹ ಅಪಘಾತಗಳು ತಪ್ಪಿಸಬಹುದಾಗಿದೆ. ಅದರಂತೆ ಕಿತ್ತೂರು ಚೆನ್ನಮ್ಮ ವೃತ್ತದ ಮೂಲಕ ಹಿಂಡಲ್ಗಾ ಕಡೆಗೆ ಹೋಗುವ ಕಬಿನ ವಾಹನಗಳನ್ನು ಸಹ ನಗರದಲ್ಲಿ ಬಿಡದೆ ಹಿಂಡಲ್ಗಾ ವೃತ್ತದಲ್ಲಿಯೇ ಬ್ಯಾಕ್ ಸೈಡ್ ರಸ್ತೆಯತ್ತ ತಿರುಗಬೇಕು. ಆದರೆ ಇಂದಿಗೂ ಹಿಂಡಲ್ಗಾ ರಸ್ತೆಯ ಮೂಲಕವೇ ವಾಹನಗಳನ್ನು ಹೋಗುವುದನ್ನು ನಿತ್ಯವೂ ಕಾಣಬಹುದಾಗಿದೆ. ಭಾರಿ ಅಪಘಾತಗಳು ಸಂಭವಿಸಿದಂತೆ ಪೊಲೀಸರು ಇರಬೇಕು ಎಂದು ಬೆಳಗಾವಿ ನಾಗರಿಕರು ಕೇಳುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ರಾಜಮುಂಡೆ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your